ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಾಣಾಂತಿಕ ತೀವ್ರವಾದ ಎನ್ಸೆಫಾಲಿಟಿಸ್ ಸಿಂಡ್ರೋಮ್ ಮತ್ತು ಜಪಾನೀಸ್ ಎನ್ಸೆಫಾಲಿಟಿಸ್ ಜೆಇ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡಲು ಯಾವ ರಾಜ್ಯ ಸರ್ಕಾರವು ದಾಸ್ತಾಕ್ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂತ ಇದೆ ಸ್ನೇಹಿತರೆ. ದಾಸ್ತಾಕ್ ಅಭಿಯಾನವನ್ನು ಪ್ರಾರಂಭಿಸಿರತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿರತಕ್ಕಂಥ ಆಪ್ಷನ್ಗಳು ಈ ರೀತಿಯಾಗಿವೆ: ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಅದೇ ರೀತಿ ಹಿಮಾಚಲ ಪ್ರದೇಶ ಅಂತ ಇದೆ. ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಉತ್ತರ ಪ್ರದೇಶ. ಈ ದಾಸ್ತಾಕ್ ಅಭಿಯಾನವನ್ನು ಶುರು ಮಾಡಿರತಕ್ಕಂಥ ಒಂದು ರಾಜ್ಯ ಅಂತಂದರೆ ಅದು ಉತ್ತರ ಪ್ರದೇಶ ಅಂತ ಹೇಳಬಹುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಜಾಂಗ್ ಬಿವನ್ ಅವರು 2018 ಇಂಡಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 4ನೇ ಆವೃತ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಅವರು ಯಾವ ದೇಶದವರಾಗಿದ್ದಾರೆ ಅಂತ ಇದೆ ಸ್ನೇಹಿತರೆ, ಗಮನದಲ್ಲಿರಲಿ. ಜಾಂಗ್ ಬಿವನ್ ಅವರು 2018 ಇಂಡಿಯನ್ ಓಪನ್ ಬ್ಯಾಡ್ಮಿಂಟನನ್ನು ಗೆದ್ಕೊಂಡಿರ್ತಕ್ಕಂಥವ್ರು. ಅವರು ಯಾವ ದೇಶದವರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಈ ರೀತಿಯಾಗಿವೆ: ಜರ್ಮನಿ, ಯುನೈಟೆಡ್ ಸ್ಟೇಟ್ಸ್, ಥೈಲ್ಯಾಂಡ್, ಮುಂದೆ ಫ್ರಾನ್ಸ್ ಅಂತ ಇದೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಸ್ನೇಹಿತರೆ. ಇಲ್ಲಿ ಒಂದು ಟಿಪ್ಪಣಿ ಇದೆ, ಆ ಟಿಪ್ಪಣಿ ಈ ರೀತಿಯಾಗಿದೆ, ಗಮನಿಸಿ. ಅಮೆರಿಕದಿಂದ ವೃತ್ತಿಪರ ಬ್ಯಾಡ್ಮಿಂಟನ್ ಆಟಗಾರ ಜಾಂಗ್ ಬಿವನ್ ಅವರು 2018 ಇಂಡಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 4ನೇ ಆವೃತ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಫೆಬ್ರವರಿ 4, 2018 ದೆಹಲಿಯಲ್ಲಿ ಅವರು ಒಲಿಂಪಿಕ್ಸ್ ಮತ್ತು ವಿಶ್ವ ಚಾಂಪಿಯನ್ಶಿಪ್ ಬೆಳ್ಳಿ ಪದಕ ವಿಜೇತ PV ಸಿಂಧು ಅವರನ್ನು 21-18, 11-21, 22-20, 20-20 ಸಿರಿಪೋರ್ಟ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಸೋಲಿಸಿದರು ಅಂತ ಇದೆ ಸ್ನೇಹಿತರೆ. ಈ ಜಾಂಗ್ ಬಿವನ್ ಅವರು ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತಂದರೆ, ಏನು ಭಾರತದ PV ಸಿಂಧು ಅಂತ ಇದ್ದಾರೆ, ಆ PV ಸಿಂಧು ಅವರ ವಿರುದ್ಧ ಇವರು ಜಯ ಸಾಧಿಸಿರ್ತಕ್ಕಂಥವ್ರು ಜಾಂಗ್ ಬಿವನ್ ಅವರು. ಇವರು ಯುನೈಟೆಡ್ ಸ್ಟೇಟ್ಸ್ಗೆ ಸಂಬಂಧಪಟ್ಟರಾಗಿದ್ದಾರೆ ಅಂತ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ಸ್ಗೆ ಸೇರಿದವರು ಅಂತ ಹೇಳ್ಬೋದು ಜಾಂಗ್ ಬಿವನ್ ಅವರು. ಅವರು 2018 ಓಪನ್ ಬ್ಯಾಡ್ಮಿಂಟನ್, ಭಾರತದ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿರ್ತಕ್ಕಂಥವ್ರು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ರೈತರನ್ನು ಬೆಂಬಲಿಸಲು ಯಾವ ರಾಜ್ಯ ಸರ್ಕಾರ ಗೋಬಾರ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಇದೆ. ಗೋಬಾರ್ಧನ್ ಅಂತ ಇದೆ ಸ್ನೇಹಿತರೆ, ಇದನ್ನು ಯಾವ ಒಂದು ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಅಸ್ಸಾಂ, ಗುಜರಾತ್, ರಾಜಸ್ಥಾನ್, ಹರಿಯಾಣ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ಹರಿಯಾಣ ಅಂತ ಹೇಳ್ಬೋದು ಸ್ನೇಹಿತರೆ. ಸರಿಯಾಗಿರ್ತಕ್ಕಂಥ ಉತ್ತರ ಹರಿಯಾಣ. ಇಲ್ಲಿ ಟಿಪ್ಪಣಿ ಇದೆ, ಟಿಪ್ಪಣಿಯನ್ನು ನೋಡಿ. ಸಾವಯವ ಗೊಬ್ಬರ ಮತ್ತು ಹಸುವಿನ ಮೂತ್ರವನ್ನು ಮಾರಾಟ ಮಾಡಲು ಅತಿ ಗಮನ ಇರತಕ್ಕಂಥದ್ದು ಗಮನ ಹರಿಸಬೇಕು ನೀವು. ಈ ಗೋವರ್ಧನ ಅಂತಕ್ಕಂಥ ಒಂದು ಏನು ಯೋಜನೆ ಇದೆ, ಈ ಯೋಜನೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಸುವಿನ ಮೂತ್ರ ಮತ್ತು ಹಸುವಿನ ಗೊಬ್ಬರವನ್ನು ಅದನ್ನು ಬೆಳೆಸಲಿಕ್ಕೆ, ಉತ್ತೇಜನ ಮಾಡಲಿಕ್ಕೆ ಇರತಕ್ಕಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಇದನ್ನು ಜಾರಿಗೆ ತಂದಂಥವರು ಹರಿಯಾಣದವರು. ಹಸುವಿನ ಮೂತ್ರ ಮತ್ತು ಹಸುವಿನ ಗೊಬ್ಬರವನ್ನು ಮಾರಾಟ ಮಾಡಲು ಹರಿಯಾಣ ಸರ್ಕಾರ ಗೋವರ್ಧನ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಹೇಳ್ಬೋದು. ಈ ಯೋಜನೆ ಅಡಿಯಲ್ಲಿ ವಿವಿಧ ಯೋಜನೆಗಳ ಪ್ರಯೋಜನವನ್ನು ಒದಗಿಸಲು 11 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಿದ್ದಾರೆ ಹರಿಯಾಣ ಸರ್ಕಾರದವರು. ಅಧಿಕೃತ ಬಿಡುಗಡೆಯ ಪ್ರಕಾರ ಗೋವರ್ಧನ್ ಯೋಜನೆಯು ರೈತರ ಆದಾಯವನ್ನು ದ್ವಿಗುಣಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ ಅಂತ ಅಂತಕ್ಕಂಥದ್ದನ್ನು ತಾವು ಗಮನಿಸಬೇಕು. ಗೋವರ್ಧನ ಅಂತಕ್ಕಂಥದ್ದು ಗೊಬ್ಬರ ಮತ್ತು ಹಸುವಿನ ಮೂತ್ರವನ್ನು ಮಾರಾಟ ಮಾಡ್ತಕ್ಕಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಇದು ಗೋವರ್ಧನ್ ಯೋಜನೆ, ಇದನ್ನು ಜಾರಿಗೆ ತಂದಿರತಕ್ಕಂಥವರು ಹರಿಯಾಣ ಸರ್ಕಾರದವರು, ಗಮನ ಇರಲಿ. ಮುಂದಿನ ಒಂದು ಪ್ರಶ್ನೆ ನೋಡಿದರೆ, ಮೈಕಲ್ ಎನ್ ಹಾಲ್ ಅನ್ನು 2018 ಜನಮ್ ವ್ಯಾಲಿ ಎಕ್ಸಲೆನ್ಸ್ ಅವಾರ್ಡ್ಗಾಗಿ ತೆಲಂಗಾಣ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅವರು ಯಾವ ದೇಶದಿಂದ ಬಂದವರು ಅಂತ ಇದೆ ಸ್ನೇಹಿತರೆ. ಕೊಟ್ಟಿರತಕ್ಕಂಥ ಆಪ್ಷನ್ಗಳು ಯುನೈಟೆಡ್ ಸ್ಟೇಟ್ಸ್, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಮುಂದೆ ಜಪಾನ್ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ಬೋದು. ಗಮನ ಇರಲಿ ಸ್ನೇಹಿತರೆ, ಈ ಒಂದು ವಿಡಿಯೋಗಳು ಏನು, ಈ ಪ್ರಚಲಿತ ವಿದ್ಯಮಾನಗಳ ವಿಡಿಯೋಗಳಿವೆ, ಇವು ಎಸ್ಪೆಷಲಿ ನಾವು RRBಗೆ ಸಂಬಂಧಪಟ್ಟಿರ್ತಕ್ಕಂತಹ ಏನು ನೋಟಿಫಿಕೇಷನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ನಾನು ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ಸೊ ಹಾಗಾಗಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಿರ್ತಕ್ಕಂತಹ ಪ್ರಶ್ನೆಗಳನ್ನೆಲ್ಲವನ್ನೂ ಕೂಡ ಈ ಒಂದು ವಿಡಿಯೋನಲ್ಲಿ ತಮಗೆ ತಲುಪಿಸುವಂತಹ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಸಣ್ಣ ಉಪಗ್ರಹವನ್ನು ಕಕ್ಷೆಗೆ ಸಾಗಿಸುವ ವಿಶ್ವದ ಅತ್ಯಂತ ಚಿಕ್ಕ ರಾಕೆಟನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದ ರಾಷ್ಟ್ರ ಯಾವುದು ಅಥವಾ ಉಡಾಯಿಸಿದ ರಾಷ್ಟ್ರ ಯಾವುದು ಅಂತ ಇದೆ ಸ್ನೇಹಿತರೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಚೀನಾ, ಮುಂದೆ ಜಪಾನ್, ಅದಾದ ನಂತರದಲ್ಲಿ ಆಸ್ಟ್ರೇಲಿಯಾ, ಮುಂದೆ ದಕ್ಷಿಣ ಆಫ್ರಿಕಾ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಪಾನ್ ಅಂತ ಹೇಳ್ಬೋದು. ಅತ್ಯಂತ ಚಿಕ್ಕ ರಾಕೆಟನ್ನು ಉಡಾವಣೆ ಮಾಡಿರ್ತಕ್ಕಂಥದ್ದು, ಉಡಾವಣೆ ಮಾಡಬೇಕಂತ ನಿಶ್ಚಯಿಸಿರುವಂಥದ್ದು ರಾಷ್ಟ್ರ ಯಾವುದಂತಂದರೆ ಅದು ಜಪಾನ್ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಟೈಮ್ಸ್ ಪವರ್ ವುಮೆನ್ ಆಫ್ ದಿ ಇಯರ್ 2017 ಪುಣೆ ಗ್ಲೋಬಲ್ PR ಪ್ರಶಸ್ತಿ ಗೆದ್ದವರು ಯಾರು ಅಂತ ಇದೆ. ಟೈಮ್ಸ್ ವುಮೆನ್ ಪವರ್ ವುಮೆನ್ ಆಫ್ ದಿ ಇಯರ್ 2017 ಅಂತಕ್ಕಂಥದ್ದು ಏನು ಡಿಸೆಂಬರ್ಲ್ಲಿ ಕೊಡ ಮಾಡಿದ್ರು, ಅದನ್ನು ಯಾವ ಒಂದು ವ್ಯಕ್ತಿ ಗೆದ್ದಿದ್ದಾರೆ, ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆಯಾಗಿದೆ. ಕೊಟ್ಟಿರ್ತಕ್ಕಂಥ ಉತ್ತರಗಳು ಆಪ್ಷನ್ಗಳು ಪೂಜಾ ಚೋಪ್ರಾ, ಅದಾದ ನಂತರ ಸೋನಾಲಿ ಕುಲಕರ್ಣಿ, ಮುಂದೆ ಶಬ್ನಮ್ ಅಸ್ತಾನಾ ಅಂತ ಇದೆ, ಮುಂದೆ ನಿಹಾರಿಕಾ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಶಬ್ದಂ ಅಸ್ತಾನಾ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಫೆಡರಲ್ ರಿಸರ್ವ್ನ ನೂತನ ಅಧ್ಯಕ್ಷರಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದರು ಅಂತ ಇದೆ. ಫೆಡರಲ್ ರಿಸರ್ವ್ನ ನೂತನ ಅಧ್ಯಕ್ಷರಾಗಿ ಯಾರು ಪ್ರಮಾಣವಚನ ಸ್ವೀಕರಿಸಿದರು ಅಂತ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಜರೋಮ್ H. ಪೋವೆಲ್ ಅಂತ ಇದೆ, ಅದಾದ ನಂತರದಲ್ಲಿ
ಜಾನೆಟ್ ಎಲೆನ್ ಅಂತ ಇದೆ, ಅದಾದ ನಂತರದಲ್ಲಿ ಬೆನ್ ಬರ್ನಾಂಕೆ ಅಂತ ಇದೆ, ಅದಾದ ನಂತರದಲ್ಲಿ ರಾಂಡಲ್ ಕೆ ಕ್ವಾಲ್ಸ್ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಜೆರೋಮ್ ಹೆಚ್ ಪೊವೆಲ್ ಅವರು ಫೆಡರಲ್ ರಿಸರ್ವ್ನ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅಂತ ಹೇಳಬಹುದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಮಧ್ಯಪ್ರದೇಶದಲ್ಲಿ ಯಾವ ನದಿಯ ಮೇಲೆ ಗಾಂಧಿ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಅಂತಕ್ಕಂಥದ್ದು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು, ನರ್ಮದಾ, ಚಂಬಲ್, ಮಘ ಮತ್ತು ತಪ್ತಿ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚಂಬಲ್ ನದಿಗೆ ಮೇಲೆ ಈ ಗಾಂಧಿ ಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಹೇಳಬಹುದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಗುವಾಹಟಿಯಲ್ಲಿನ ಅಪ್ಲಿಕೇಶನ್ ಆಧಾರಿತ ನದಿ ಟ್ಯಾಕ್ಸಿ ಸೇವೆಗಳ ಪೈಲಟ್ ಯೋಜನೆಯಲ್ಲಿ ಯಾವ ಕ್ಯಾಬ್ ಕಂಪನಿಯೊಂದಿಗೆ ಅಸ್ಸಾಂ ಸರ್ಕಾರವು ಒಂದು ಒಂದು ಸಹಿ ಹಾಕಿದೆ ಅಂತ ಹೇಳಬಹುದು. ಇಲ್ಲಿ ಎಮ್ ಇ ಒ ಅಂತ ಹೇಳ್ಬೋದು, ಆ ಎಮ್ ಇ ಒಗೆ ಸಹಿ ಹಾಕಿದೆ ಅಂತ ಹೇಳ್ಬೋದು. ಕೇಳಿದ್ದಾರೆ ಪ್ರಶ್ನೆ, ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಓಲಾ, ಉಬರ್, ಮೇರು, ಮುಂದೆ ಕಾರ್ಜೋನಂಟ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಓಲಾ ಕ್ಯಾಬ್ನೊಂದಿಗೆ ಈ ಅಸ್ಸಾಂ ಸರ್ಕಾರ ಈ ಒಂದು ಎಮ್ ಇ ಒಗೆ ಸಹಿ ಹಾಕಿದೆ ಅಂತ ಹೇಳಬಹುದು. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಮೊದಲ ರಾಜ್ಯವಾದ ಪೆಲಿಕನ್ ಬರ್ಡ್ ಉತ್ಸವ 2018 ಯಾವ ರಾಜ್ಯವು ಆತಿಥ್ಯ ನೀಡಿದೆ ಅಂತ ಹೇಳ್ಬೋದು. ಪೆಲಿಕನ್ ಬರ್ಡ್ ಅಂತ ಒಂದು ಉತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ಪ್ರಥಮವಾಗಿ ಭಾರತದಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಆತಿಥ್ಯ ವಹಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತಕ್ಕಂಥದ್ದು ಈ ಪ್ರಶ್ನೆಯ ಸಾರ ಅಂತ ಹೇಳ್ಬೋದು ಸ್ನೇಹಿತರೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಕರ್ನಾಟಕ ಅಂತ ಇದೆ, ಅದಾದ ನಂತರದಲ್ಲಿ ಆಂಧ್ರ ಪ್ರದೇಶ ಅಂತ ಇದೆ, ಅದಾದ ನಂತರದಲ್ಲಿ ಕೇರಳ ಅಂತ ಇದೆ, ಅದಾದ ನಂತರದಲ್ಲಿ ತಮಿಳುನಾಡು ಅಂತ ಇದೆ. ಏನಿದು ಪೆಲಿಕನ್ ಬರ್ಡ್ ಉತ್ಸವ 2018 ಅಂತಕ್ಕಂಥ ಒಂದು ಉತ್ಸವವನ್ನು ಆತಿಥ್ಯ ವಹಿಸಿರ್ತಕ್ಕಂಥ 2018ರಲ್ಲಿ ಆತಿಥ್ಯ ವಹಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಹೇಳೋದಾದರೆ ಅದು ಆಂಧ್ರ ಪ್ರದೇಶ. ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಆಂಧ್ರ ಪ್ರದೇಶ ಅಂತ ಹೇಳ್ಬೋದು ಸ್ನೇಹಿತರೆ. ಆಂಧ್ರ ಪ್ರದೇಶ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ವಿಶ್ವದ ಅತ್ಯಂತ ಜನನಿಬಿಡ ಒಂದೇ ಓಡುದಾರಿಯ ವಿಮಾನ ನಿಲ್ದಾಣ ಯಾವುದು? ಅತ್ಯಂತ ಜನನಿಬಿಡವಾಗಿರ್ತಕ್ಕಂಥ ವಿಮಾನ ನಿಲ್ದಾಣ ಯಾವುದು ಅಂತಕ್ಕಂಥದ್ದು ಈ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮುಂದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳ್ಬೋದು. ಇದು ವಿಶ್ವದ ಅತ್ಯಂತ ಜನನಿಬಿಡ ಒಂದೇ ಓಡುದಾರಿ ವಿಮಾನ ನಿಲ್ದಾಣ ಅಂತ ಹೇಳ್ಬೋದು, ಅದು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ರೈಲ್ವೆ ಆಸ್ಪತ್ರೆಗಳಲ್ಲಿ ಸೇವೆಗಳನ್ನು ವೃದ್ಧಿಪಡಿಸಲು ಯಾವ ಸಚಿವಾಲಯವು ರೈಲ್ವೆ ಸಚಿವಾಲಯದೊಂದಿಗೆ ಒಂದು ಸಹಿ ಹಾಕಿದೆ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಮುಂದೆ ಆಯುಷ್ ಸಚಿವಾಲಯ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಆಯುಷ್ ಸಚಿವಾಲಯ. ಸ್ನೇಹಿತರೆ ಗಮನ ಇರಲಿ, ಇದು 2018ರಲ್ಲಿ ನಡೆದಿರತಕ್ಕಂಥ ಏನು ಪ್ರಚಲಿತ ವಿದ್ಯಮಾನಗಳ ಒಂದು ವಿಡಿಯೋ ಆಗಿದೆ ಸ್ನೇಹಿತರೆ. ಇದು 2018 ಮತ್ತು ನವೆಂಬರ್ ಡಿಸೆಂಬರ್ನಲ್ಲಿ ನಡೆದಿರತಕ್ಕಂಥದ್ದು, ನವೆಂಬರ್ ಮತ್ತು ಡಿಸೆಂಬರ್ 2017ರಲ್ಲಿ ನಡೆದಿರತಕ್ಕಂಥ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ನಾವು ವಿಡಿಯೋಲ್ಲಿ ನೀಡ್ತಾ ಇದ್ದೇನೆ ಸ್ನೇಹಿತರೆ. ಇದು ಎಸ್ಪೆಷಲಿ ರೈಲ್ವೆ ಇಲಾಖೆಯಲ್ಲಿ ಕರೆದಿರತಕ್ಕಂಥ ಡಿ ಗ್ರೂಪ್, ALP ಮತ್ತು ಟೆಕ್ನಿಷಿಯನ್ಗೆ ಸಂಬಂಧಪಟ್ಟಿರತಕ್ಕಂಥ ವಿಡಿಯೋ ಆಗಿದೆ, ಗಮನ ಇರಲಿ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಸ್ಟೇಟ್ ಆಫ್ ಇಂಡಿಯಾ ಶ್ರೇಯಾಂಕ ಚೌಕಟ್ಟನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ ಅಂತ, ಸ್ಟೇಟ್ ಆಫ್ ಇಂಡಿಯಾ ಶ್ರೇಯಾಂಕವನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ ಅಂತ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಮುಂದೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಅದಾದ ನಂತರದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಅದಾದ ನಂತರದಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಸ್ಟೇಟ್ ಆಫ್ ಇಂಡಿಯಾ ಶ್ರೇಯಾಂಕ ಚೌಕಟ್ಟನ್ನು ಪ್ರಾರಂಭಿಸಿರ್ತಕ್ಕಂಥ ಒಂದು ಕೇಂದ್ರ ಸಚಿವಾಲಯ ಅಂತ ನಾವು ಹೇಳಬಹುದು ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, 2017-18ರ 6ನೇ ದ್ವಿಮಾಸಿಕ ಹಣಕಾಸು ನೀತಿ ಹೇಳಿಕೆ ಪ್ರಕಾರ ಪ್ರಸ್ತುತ ರೆಪೋ ದರ ಏನು? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಸ್ನೇಹಿತರೆ, ಎಕನಾಮಿಕ್ಸಲ್ಲಿ ಬರಬಹುದಾಗಿರತಕ್ಕಂಥ ಅತಿ ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ. ಇದರ ಬಗ್ಗೆ ಗಮನ ಇರಲಿ ಒಂದು ಸ್ವಲ್ಪ. ಕೊಟ್ಟಿರತಕ್ಕಂಥ ಆಪ್ಷನ್ಗಳು ಈ ರೀತಿಯಾಗಿವೆ: 6.55% ಅಂತ ಇದೆ, 6.25% ಇದೆ, 6.0% ಅಂತ ಇದೆ, 5.75% ಅಂತ ಇದೆ ಸ್ನೇಹಿತರೆ. 2017-18ರ 6ನೇ ದ್ವಿಮಾಸಿಕ ಹಣಕಾಸು ನೀತಿಯಲ್ಲಿ ಹೇಳ್ತಕ್ಕಂಥ ರೆಪೋ ದರ ಅಂತಂದರೆ ಅದು 6.00 ಅಂತಕ್ಕಂಥದ್ದು, ಅತಿ ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆ ಬಗ್ಗೆ ತಾವು ಗಮನ ಹರಿಸುತ್ತಾ ಇದ್ದಾರೆ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಶುಭಂಕರ್ ಶರ್ಮಾ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ವ್ಯಕ್ತಿಗಳನ್ನು ಕೊಟ್ಟು ಆ ವ್ಯಕ್ತಿಗಳು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಬಂದಿರೋದನ್ನು ತಾವು ಗಮನಿಸಿರಬಹುದು. ಅದೇ ರೀತಿಯಲ್ಲಿ ಶುಭಂಕರ್ ಶರ್ಮಾ ಇವರು ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಚಲಿತವಾಗಿ ಇರತಕ್ಕಂಥ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಆಟಗಳಲ್ಲಿ. ಇವರು ಯಾವ ಒಂದು ಆಟಕ್ಕೆ, ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಕ್ರಿಕೆಟ್ ಅಂತ ಇದೆ, ಗಾಲ್ಫ್ ಅಂತ ಇದೆ, ಟೆನ್ನಿಸ್ ಅಂತ ಇದೆ, ಬ್ಯಾಡ್ಮಿಂಟನ್ ಅಂತ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ